ಕನ್ನಡ ಸಿನಿ ಮನರಂಜನಾ ಮಾಹಿತಿಗೆ ಕನ್ನಡ ಫಿಲ್ಮಾಲಜಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಿಡಿಯೋ ನೀವೇ ಫಸ್ಟ್ ನೋಡಲು ಕೆಳಗಿರುವ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ. ಐ ಲವ್ ಯು ಭಾರಿ ನಿರೀಕ್ಷೆಗಳಿಂದ ಬಿಡುಗಡೆಯಾಗಿದ್ದ ಸಿನಿಮಾ. ಉಪೇಂದ್ರರವರು ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅಂತ ಹೇಳಿ ಪ್ರೀತಿಗೆ ತಮ್ಮದೇ ಶೈಲಿಯಲ್ಲಿ ವ್ಯಾಖ್ಯಾನ ಕೊಟ್ಟವರು. ಇನ್ನು ನಿರ್ದೇಶಕ ಆರ್ ಚಂದ್ರು ತಾಜ್ ಮಹಲ್ ಚಾರ್ ಮಿನಾರ್ ಸಿನಿಮಾಗಳು ಸೇರಿ ಪ್ರೀತಿಗೆ ಭಾವನೆಗಳನ್ನು ಸೇರಿಸುವ ರೀತಿಯಲ್ಲಿ ಸಿನಿಮಾ ಮಾಡುವಂತವರು. ಈ ಇಬ್ಬರ ಕಾಂಬಿನೇಷನ್ ಅಲ್ಲಿ ಬರುತ್ತಿರುವ ಐ ಲವ್ ಯು ಚಿತ್ರ ದೊಡ್ಡ ಮಟ್ಟದ ಕುತೂಹಲ ಸೃಷ್ಟಿಸಿತು. ಇದು ಚಿತ್ರದ ಬಗೆಗಿನ ಸ್ಪಾಯ್ಲರ್ ಫ್ರೀ ರಿವ್ಯೂ. ಪ್ರೀತಿ ಎಂದ್ರೆ ಒಲವೇ ಜೀವನ ಸಾಕ್ಷಾತ್ಕಾರ ಅಂತ ನಂಬಿರೋ ನಾಯಕಿ ಧಾರ್ಮಿಕ ಇಲ್ಲ, ಪ್ರೀತಿ ಎಂದ್ರೆ ಕಾಮ, ಪಿಕಪ್ ಡ್ರಾಪ್ ಅಂಡ್ ಪ್ಯಾಕಪ್ ಅಷ್ಟೇ ಈ ಲವ್ ಅನ್ನುವ ಸಂತೋಷ್. ಇವರಿಬ್ಬರದು ವಿಭಿನ್ನ ನಿಲುವು, ಕೆಲವು ಕಾರಣಕ್ಕಾಗಿ ಇಬ್ಬರ ಮಿಲನ ಮತ್ತು ಒಂದಷ್ಟು ಡ್ರಾಮಾ. ಮೊದಲು ಜವಾಬ್ದಾರಿ ಇಲ್ಲದಂತಹ ಸಂತೋಷ್ ದಿಢೀರ್ ದೊಡ್ಡ ಉದ್ಯಮಿ, ಅಪ್ಪನ ಆಸೆಯಂತೆ ಅಪ್ಪಟ ಗೃಹಿಣಿಯಂತ ಹುಡುಗಿಯನ್ನು ಮದುವೆ, ಮುದ್ದಾದ ಮಗು, ಆದರೂ ಹಳೆಯ ಪ್ರೇಯಸಿಯ ನೆನಪು. ಹೆಂಡತಿನ ಪ್ರೇಯಸಿನ ಅದನ್ನು ಚಿತ್ರಮಂದಿರದಲ್ಲಿ ನೋಡಬೇಕು. ಕನ್ನಡ ಚಿತ್ರಗಳನ್ನು ಥಿಯೇಟರ್ನಲ್ಲೇ ನೋಡಿ. ಆರ್ ಚಂದ್ರು ಅದ್ಧೂರಿಯಾಗಿ ಚಿತ್ರ ಮಾಡಿದ್ದಾರೆ. ತುಂಬಾ ಕಲರ್ಫುಲ್ ಹಾಗೂ ಆಕರ್ಷಣೀಯ ದೃಶ್ಯಗಳು ಹಾಗೂ ಒಳ್ಳೆಯ ತಾರಾಗಣ. ಉಪೇಂದ್ರ, ರಚಿತಾರಾಮ್, ಸೋನು ಗೌಡ ಜೊತೆಯಲ್ಲಿ ಡಿಪಿ ಸತೀಶ್, ಹೊನ್ನವಳ್ಳಿ ಕೃಷ್ಣ, ಬ್ರಹ್ಮಾನಂದಂ ಸೇರಿ ಇನ್ನೂ ಕೆಲವು ಕಲಾವಿದರಿದ್ದಾರೆ. ಈ ಚಿತ್ರಕ್ಕೆ ತನ್ನದೇ ಆದ ಪಾಸಿಟಿವ್ ಹಾಗೂ ನೆಗೆಟಿವ್ ಎರಡೂ ಇದೆ. ಪಾಸಿಟಿವ್ನಲ್ಲಿ ಮೊದಲ ಆದ್ಯತೆ ಸಿನಿಮ್ಯಾಟೋಗ್ರಾಫರ್ ಸುಜ್ಞಾನ್ರವರಿಗೆ ಸಲ್ಲಬೇಕು. ಪ್ರತಿ ದೃಶ್ಯಗಳನ್ನು ಅಂದವಾಗಿ ಸೆರೆ ಹಿಡಿದಿದ್ದಾರೆ. ಹಾಗೆ ಬಿಜಿಎಂ ಗುರುಕಿರಣ್ ಉತ್ತಮ ಮ್ಯೂಸಿಕ್ ನೀಡಿದ್ದಾರೆ ಹಾಗೂ ಕೊನೆಯಲ್ಲಿ ಬರುವ ಒಂದೇ ಒಂದು ಸಂದೇಶ. ನೆಗೆಟಿವ್ ಹೇಳಬೇಕೆಂದ್ರೆ ಬಹಳನೇ ಇದೆ. ಚಿತ್ರದ ಕತೆ ಇದು ಹಿಂದೆ ನೋಡಿರದ ಕತೆ ಅಲ್ಲ. ಈ ರೀತಿಯಾದ ಬಹಳ ಸಿನಿಮಾಗಳು ಬಂದು ಹೋಗಿವೆ. ಅವಶ್ಯಕತೆ ಇಲ್ಲದ ಫೈಟ್ಗಳು. ಚಿತ್ರದಲ್ಲಿ 3 ಫೈಟ್ಗಳಿವೆ, ಆದರೆ ಅವು ಯಾಕೆ, ಹೇಗೆ, ಏನು ಅಂತ ಮಾತ್ರ ಕೇಳಬೇಡಿ, ಸುಮ್ಮನೆ ನೋಡಬೇಕು. ಇನ್ನು ಹಾಡುಗಳಲ್ಲಿಯೂ ಅಭಿಮಾನಿಗಳಿಗೆ ಇನ್ನು ಪೋಸ್ಟರ್ ಮೇಲೆ ಕಡ್ಡಾಯವಾಗಿ ಕುಟುಂಬ ಸಮೇತರಾಗಿ ಬನ್ನಿ ಎಂದು ಹಾಕಿ ಬರೀ ಡಬಲ್ ಮೀನಿಂಗ್ ಡೈಲಾಗ್ ಬಳಸಿದ್ದು ಸರಿಯಲ್ಲ. ಇನ್ನು ತುಂಬಾ ಸೌಂಡ್ ಮಾಡಿದ ಒಂದು ಹಾಡಿನ ದೃಶ್ಯಗಳು, ಅದು ಬರೀ ಪ್ರಚಾರದ ಗಿಮಿಕ್ ಎಂದು ಸಾಬೀತಾಯಿತು. ಸೂಪರ್ ಸ್ಟಾರ್ ಉಪೇಂದ್ರರಂತಹ ಅನುಭವಿ ಹಾಗೂ ಹಿರಿಯ ಕಲಾವಿದರನ್ನು ಬಳಸಿಕೊಂಡು ಈ ರೀತಿಯಾದ ಸಿನಿಮಾ ಮಾಡಿದ್ದಕ್ಕೆ ನಿರ್ದೇಶಕರ ಮೇಲೆ ಉಪ್ಪಿ ಅಭಿಮಾನಿಗಳಂತೂ ಬೇಸರಿಸಿಕೊಂಡಿದ್ದು ಸತ್ಯ. ಈ ಚಿತ್ರಕ್ಕೆ ನಮ್ಮ ಕನ್ನಡ ಫಿಲ್ಮಾಲಜಿ ತಂಡ ನೀಡಿದ ರೇಟಿಂಗ್ 3/5. ನಿಮ್ಮ ರೇಟಿಂಗ್ ಹಾಗೂ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಬರೆಯಿರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ. ಈ ರೀತಿಯಾದ ಹೊಸ ಮಾಹಿತಿ ಹಾಗೂ ಕನ್ನಡ ಚಿತ್ರರಂಗದ ಮನರಂಜನಾ ಮಾಹಿತಿಗೆ ಕನ್ನಡ ಫಿಲ್ಮಾಲಜಿಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋನ ನೀವೇ ಫಸ್ಟ್ ನೋಡಬಹುದು, ಫಸ್ಟ್ ಕಮೆಂಟ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಲಿಂಕ್ ಇದೆ. ಫಾಲೋ ಮಾಡಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಹಾಗೂ ಸಲಹೆಗಳನ್ನು ಬರೆದು ತಿಳಿಸಿ.